ಶಿವರಾಜ್ಕುಮಾರ್ ಅವರು ತುಮರಿ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರವನ್ನು ನಡೆಸಿದ್ದಾರೆ. ಪ್ರಚಾರವನ್ನು ನಡೆಸಿ ಈಗಾಗಲೇ ಜನರಲ್ಲಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ಬಾಗಿನವನ್ನು ನೀಡಿ ಅವರಿಗೆ ಇಲ್ಲಿನ ಜನ ಆಶೀರ್ವಾದವನ್ನು ಮಾಡಿದ್ದಾರೆ. ಇಲ್ಲಿಂದ ನೇರವಾಗಿ ಬ್ಯಾಕ್ರೋಡ್ಗೆ ಈಗ ಪ್ರಚಾರಕ್ಕೆ ತೆರಳ್ತಾರೆ. ಅಲ್ಲಿ ಯಾವ ರೀತಿಯಾದಂತಹ ಸ್ಪಂದನೆ ಇರುತ್ತೆ ಅನ್ನೋದನ್ನು ನೋಡೋಣ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಗೀತಾ ಶಿವರಾಜ್ಕುಮಾರ್ ಅವರು ನಾನೇ ನಾಯಕಿ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರ ಜೊತೆಗೆ ಪ್ರಚಾರ ಕಾರ್ಯದಲ್ಲಿ ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಅವರ ಇಡೀ ದಿನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗೆ ಅವರನ್ನ ಫಾಲೋ ಮಾಡಿದಾಗ ಈಗ ಅವರು ಮತವನ್ನು ಯಾಚಿಸೋದಕ್ಕೆ ಬಂದಿರೋದು ಬ್ಯಾಕ್ವರ್ಡ್ನ ಅಂತಹ ಗ್ರಾಮಕ್ಕೆ. ಬ್ಯಾಕ್ವರ್ಡ್ನಲ್ಲಿ ಈಗಾಗಲೇ ಅವರು ಮತಯಾಚನೆಯನ್ನು ಮಾಡ್ತಿದ್ದಾರೆ, ಇಲ್ಲಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಸೇರಿದ್ದಾರೆ, ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ, ಅವರ ಹತ್ರ ಮತಯಾಚನೆಯನ್ನು ಮಾಡಲಿದ್ದಾರೆ. ಜೊತೆಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಮತಯಾಚಿಸೋದಕ್ಕೆ ಅವರ ಜೊತೆಗೆ ಬಂದಿದ್ದಾರೆ. ಸಾಗರ ಕ್ಷೇತ್ರದ ಶಾಸಕರಾಗಿರುವ ಬೇಳೂರು ಗೋಪಾಲಕೃಷ್ಣ ಅವರು ಬಂದಿದ್ದಾರೆ, ಇಲ್ಲಿ ಮತವನ್ನ ಯಾಚಿಸ್ತಾ ಇದ್ದಾರೆ. ಈಗ ಇಲ್ಲಿ ಇಡೀ ಶಿವಮೊಗ್ಗದಲ್ಲಿ ಈ ಸಲ ಯಾರು ಬರ್ತಾರೆ ಅಂತ ಈ ಸರಿ ಈ ಬಿಜೆಪಿ 10 ವರ್ಷ ಆಡಳಿತ ನೋಡಿ ಜನರಿಗೆ ಸಾಕಾಗಿದೆ. 100% ಗೀತಾ ಶಿವರಾಜ್ಕುಮಾರ್ 100,000 ಮತಗಳ ಅಂತರದಿಂದ ಜಯ ಬರುತ್ತೆ. ಮೋದಿ ಮುಖ ನೋಡಲ್ವಾ ಇಲ್ಲಿ? ಮೋದಿನ ಮುಖ ನೋಡಿ ನಾವು ಓಟ್ ಹಾಕಲ್ಲ. ವ್ಯಕ್ತಿಗತವಾಗಿ ನಮ್ಮ ಸ್ಥಳೀಯವಾಗಿ ಯಾರು ಸೂಕ್ತ ಅಭ್ಯರ್ಥಿಗಳು ಅವ್ರು ನೋಡಿ ನಾವು ಮತ ಚಲಾವಣೆ ಮಾಡ್ತೀವಿ. ಗೀತಾ ಶಿವರಾಜ್ಕುಮಾರ್ ಅವರು ಈಗ ಹಿಂದೆ ಬಂಗಾರಪ್ಪನವರು ಭಾರಿ ಚಂದ ಕೆಲಸ ಮಾಡಿದ್ರು. ನಮ್ಮ ಆರಾಧ್ರ ಸ್ಕೀಮ್ ಅಲ್ಲಿ ಎಲ್ಲ ದೇವತೆಗಳಿಗೂ ಒಂದು ನಮ್ಮ ಗುಡಿ ಇರ್ತವೆ, ಸಣ್ಣ ಸಣ್ಣ ದೇವತೆ ಗುಡಿ, ಅದಕ್ಕೆ ಭಾರಿ ಗ್ರಾಂಟ್ ಕೊಟ್ಟಿದ್ರು. ಮತ್ತೆ ಜನತಾ ಮನೆ ಅಂತ ನಮ್ಮಲ್ಲಿ ಅವತ್ತಿನ ದಿವಸದಲ್ಲಿ ಹೇಳೋದು, ಇವತ್ತಿನ ದಿವಸ ನಮ್ಮಲ್ಲಿ ಜನತಾ ಮನೆ ಬರ್ತೇ ಇಲ್ಲ, ಅವತ್ತಿನ ದಿವಸ ಜನತಾ ಮನೆ ಬಡವರಿಗೆ ಭಾರಿ. ಗೀತಾ ಅವರ ನೋಡಿ ಆಗ್ತಿಲ್ಲ, ಬಂಗಾರಪ್ಪನವ್ರ ಮಗಳು ಅಂತ ಇವ್ರ ಮಗಳು ಅಂತ ಆಗ್ತಾ ಇದೀವಿ. ಬಂಗಾರಪ್ಪನವ್ರ ಜೊತೆ ಮಗಳು ಅಂತ, ಮಗಳ ಮೇಲೆ ಅಭಿಮಾನ ಇದೆ. ಮಗಳು ಏನಾದ್ರು ಇನ್ನು ಮುಂದಿನ ದಿವಸದಲ್ಲಿ ಒಳ್ಳೆ ಅಭಿಮಾನದಿಂದ ಕೆಲಸ ಮಾಡ್ತಾರೆ ಅಂತ. ಅಂದ್ರೆ ಈಗ 2014ರಲ್ಲಿ ಸೋತು ಹೋದವರು ವಾಪಸ್ ಬರ್ಲಿಲ್ಲ ಅಂತ ಹೇಳ್ತಾರೆ, ಆಮೇಲೆ ಈಗಲೇ ಬರ್ತಾ ಇರೋದು ಗೀತಾ ಶಿವರಾಜ್ಕುಮಾರ್ ಅಂತ ಹೇಳಿ. ಇಲ್ಲ ಅವರಿಗೆ ಬರ್ಲಿಕ್ಕೆ ಈಗ ನಾವೇನು ಅವಕಾಶ ಕೊಟ್ಟಿವೆ? ಈಗ ರಾಘವೇಂದ್ರ 15 ವರ್ಷದಿಂದ ಅವರಿಗೇನು ಯಡಿಯೂರಪ್ಪ ಅಂತ ಮಗ ಅಂತ ನೋಡಿ ಅಥವಾ ಅವರ ಹಣದ ಬಲದಿಂದ ಅವ್ರು ಗೆದ್ದರು ಬಿಟ್ರೆ ಅವರು 15 ವರ್ಷದಿಂದ ರಾಘವೇಂದ್ರ ಏನ್ ಮಾಡಿದ್ರು? ಗೀತಾ ಶಿವರಾಜ್ಕುಮಾರ್ ಈಗ ಒಂದು ಅವಕಾಶ ಕೊಡೋಣ. ನೆಕ್ಸ್ಟ್ ಬಂಗಾರಪ್ಪ ರಕ್ತನೇ ಅವ್ರ ಮೈಯಲ್ಲಿ ಹರಿತಿರೋದು, ಇದರಿಂದ ಆಶ್ವಾಸನೆಯಿಂದ ಅವರಿಗೆ ನಾವು ಓಟ್ ಕೊಟ್ಟು ಅವ್ರನ್ನ ಗೆಲ್ಸ್ಬೇಕಂತ ನಮ್ದೊಂದು ಆಸೆ. ಅವ್ರು ವಿನ್ ಆದ್ರೆ ಏನ್ ಮಾಡ್ಬೇಕು ಮೊದಲು? ಇಲ್ಲಿನ ಸ್ಥಳೀಯ ಜ್ವಲಂತ ಸಮಸ್ಯೆಗಳು, ಅರಣ್ಯ ಸಮಸ್ಯೆ ಇರ್ಬೋದು, ಬಗರು ಕುಮ್ಮ ಇನ್ನಿತರ ಹಗಲಲ್ಲ ಆ ವರದಿ ಈ ಭಾಗದ ಜನರ ತೂಕತ್ತಿಯಾಗಿದೆ. ಅದನ್ನ ಅದ್ರ ಬಗ್ಗೆ ಅವ್ರ ತಂದೆಯವರು ಅಡ್ರೆಸ್ ಮಾಡಿ ಅರಣ್ಯ ಹಕ್ಕು ಕಾಯ್ದೆ ತಂದಿದ್ರು, ಆದ್ರೆ ಆ ನಂತರ ಬಂದಂತ ಇವ್ರ ಸರ್ಕಾರ ಯಾವುದೇ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡಿಸಲಿಲ್ಲ. ಆ ಮಾಡೋದಕ್ಕೆ ಹೋರಾಟ ಮಾಡ್ತಾರೆ ಅಂತಕ್ಕಂತ ಒಂದು ನಂಬಿಕೆ ಇದೆ. ಹಾಗಾಗಿ ಗೀತಾ ಕರ್ನು ಈ ಸಾರಿ 100% ಎಲ್ಲ ಸಿಗ್ತಿದೆ ಈ ಸಲ. ಯಾರಿಗೆ ಯಾರು ಬರ್ಬೇಕು ಇಲ್ಲಿ? ಯಾಕೆ ಯಾಕೆ ಒಳ್ಳೆ ಸೌಲಭ್ಯ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇಷ್ಟು ವರ್ಷ ಇಲ್ಲಿಯ ಸಂಸದರು ರಾಘವೇಂದ್ರ ಅವರು ಇದ್ರು, ಈ ಸಲ ಬೇಡ ಅನ್ಸುತ್ತ ಸ್ವಲ್ಪ? ಅಂದ್ರೆ ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಒಳ್ಳೇದು ಅಂತ. ಯಾರು ಬೇಕು ಈ ಸಲ ಯಾರಿಗೆ ಓಟು? ಗೀತಾ ಶಿವರಾಜ್ಕುಮಾರ್ ಅವರು ಬೇಕು. ಯಾಕೆ? ಅಭಿವೃದ್ಧಿ ಅತ್ತ ಕೊಂಡೊಯ್ತಾರೆ ಅಂತ. ಈಗ ಮಹಿಳೆ ಒಬ್ರು ನಿಂತಿದ್ದಾರೆ ಎಲೆಕ್ಷನ್ಗೆ, ಈ ಸಲ ಮಹಿಳೆ ನಿಂತಿರೋದು ಎಲೆಕ್ಷನ್ಗೆ. ಸೊ ಈ ಸಲ ಮಹಿಳೆ ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾರೆ, ಮಾತಾಡ್ತಾರೆ, ಒಂದು ನಾರಿ ಶಕ್ತಿಗೆ ಬಲ ಸಿಗುತ್ತೆ ಅಂತ. ರಾಘವೇಂದ್ರ ಅವ್ರು ಕೆಲಸ ಮಾಡಿದಾರ ಇಲ್ಲ ಕಂಡು ಬಂದಿಲ್ಲ. ಕೆಲಸದ ಬಗ್ಗೆ ಅಭಿವೃದ್ಧಿ ಏನು? ಮುಖ್ಯಮಂತ್ರಿ ಕಾಂಗ್ರೆಸ್ ಇಷ್ಟು ವರ್ಷ ಯಾವ್ದಕ್ಕೆ ಹಾಕ್ತಿದ್ರಿ? ಕಾಂಗ್ರೆಸ್ ಯಾವಾಗ್ಲೂ ಅವರು ವಿನ್ ಆದ್ರೆ ಏನ್ ಕೆಲಸ ಮಾಡ್ಬೇಕು? ಬಿಟ್ಟಿದ್ದು ನಾವೇನ್ ಹೇಳೋಣ ನಿಮ್ಗೆ? ಅವ್ರಿಗೆ ಕೆಲಸ ಮಾಡ್ಬೇಕು ಅಂತ ಇಲ್ವಾ?
ಇವ್ರ ಬಸ್ಸಲ್ಲಿ ಹೋಗೋರ ಕೇಳೋಣ, ಇರಿ ಬಸ್ಸಲ್ಲಿ ಹೋಗೋರಿಗೆ ಬರಲ್ಲಿ 2000 ರೂಪಾಯಿ ಸಿಕ್ಕಿದ್ಯಾ? ಹೌದು ಸಿಕ್ಕಿದೆ. ಸಿಕ್ಕಿದೆ ಕರೆಂಟ್ ಇದೆ, ಫ್ರೀ ಇದೆ ಬಸ್ಸು. ಬಸ್ಸು ಫ್ರೀ ಇದೆ. ಓಡಾಡಿದಿರಾ? ಓಡಾಡಿದೆ. ಇಲ್ಲಿ ಈ ಕಡೆ ಎಲ್ಲ ಸಿಗುತ್ತಾ ಫ್ರೀ ಬಸ್ಸು? ಈ ಬಸ್ ನಮ್ಗೆಲ್ಲ ತುಂಬಾ ದೂರ ನಡ್ಕೊಂಡು ಬರುತ್ತೆ. ಮನೆ ಬಾಗಿಲಲ್ಲ, ಗಾಡಿ ಇಲ್ಲ, ರಸ್ತೆ ಇಲ್ಲ, ಶಾಲೆ ಮಕ್ಕಳಿಗೆಲ್ಲ ತೊಂದ್ರೆ. ಯಾರು ಈ ಸಲ ಬರ್ಬೇಕು ಅಂತ ಅನ್ಸುತ್ತೆ? ಮೇಲೆ ಮೋದಿ ನೋಡಿ ವೋಟ್ ಹಾಕ್ತಿರೋ, ಇಲ್ಲಿ ಜನ ಅಭ್ಯರ್ಥಿ ನೋಡಿ ಯಾವ್ದಂತ ಕಾಂಗ್ರೆಸ್ ಹಾಕೋದು? ನೀವು ಪ್ರತಿ ಬಾರಿ ಕಾಂಗ್ರೆಸ್ ಹಾಕೋದಾ? ಗೀತಾ ಅವ್ರು ನಿಂತಿದ್ದಾರೆ, ಏನ್ ಅವ್ರಿಗೆ ವಿನ್ ಆದ್ರೆ ಏನ್ ಮಾಡ್ಬೇಕು ಕೆಲಸ ಅನ್ಸುತ್ತೆ? ಈ ಭಾಗದ ಏನೇನ್ ಸಮಸ್ಯೆಗಳಿಗೆ ಉತ್ತರ ಕೊಡ್ಬೇಕು? ಸಮಸ್ಯೆನೇ ಇಲ್ವಾ ಇಲ್ಲಿ? ಮರಾಠಿಯ ನೀವು? ಕನ್ನಡ ಕಲ್ತಿಲ್ವಾ? ಏನ್ ಹೆಸರು? ನನ್ನ ಚಂದ್ರಪ್ಪ ಅಂತ. ಯಾವಾಗ್ಲೂ ಬಿಡಿ ಇದು ವೀಳ್ಯದಲ್ಲಿ ಹಾಕೊಂಡಿರ್ತೀರಾ? ನಮ್ಮ ಹಳ್ಳಿ ಹಳ್ಳಿ ನಾವು ಬೆಳೆಯೋದು, ನಾವೇ ತಿನ್ನೋದು. ಹೌದೌದು. ನಾವೆಲ್ಲ ಕಾಂಗ್ರೆಸ್ ಇಲ್ಲೆಲ್ಲ ಹೆಂಗಿದೆ? ಕಾಂಗ್ರೆಸ್ ಎಲ್ಲ ಚೆನ್ನಾಗಿತ್ತು ಇಲ್ಲಿ. ನಾ ಹುಟ್ಟ ಕಾಂಗ್ರೆಸ್, ನಾವು BJP ಎಲ್ಲ, ನಾವು ನಮ್ಮ ಅಪ್ಪಾಜಿಯಿಂದ ನಾವು ಕಾಂಗ್ರೆಸ್. ಬಂಗಾರಪ್ಪ ಅವರು ಸಲ BJP ಹೋದ್ರು, ಕಾಂಗ್ರೆಸ್ ಬಂದ್ರು, ಆಮೇಲೆ ಮತ್ತೆ ಇದಾಯ್ತು. ಬಂಗಾರಪ್ಪ ಪಕ್ಷ ಕಟ್ಟಿ ಮಾಡಿದಾರ ಅವರು. ಇನ್ನೇ ಮಾಡಿದಾರಲ್ಲ ಅವರು, ಒಳ್ಳೆ ಚೆನ್ನಾಗಿತ್ತು ಬಿಡಿ. ಅವ್ರ ಮಗಳು ನಿಂತಿದ್ದಾಳೆ, ವಿನ್ ಆಗ್ತಾರೆ ಅನ್ಸುತ್ತಾ? ಗ್ಯಾರಂಟಿ ಇನ್ನಾತಾರೆ ಅವ್ರು, ಗ್ಯಾರಂಟಿ ಇನ್ನಾತಾರೆ. ಗ್ಯಾರಂಟಿ ಹೆಂಗ್ ವಿನ್ ಆಗ್ತಾರೆ? ಗ್ಯಾರಂಟಿ ಅಂದ್ರೆ ಹೆಣ್ಣು ಮಕ್ಕಳಿಗೆ 2000 ರೂಪಾಯಿ ತಿಂಗಳ ಮಕ್ಕಳಿಗಿಲ್ಲ, ಗಂಡು ಮಕ್ಕಳಿಗಿಲ್ಲ. ಆಮೇಲೆ ಬಸ್ಸು ಫ್ರೀ ಬಿಟ್ಟಿದ್ದಾರೆ, ಅವ್ರ ಹೊಸಕ್ಕೆ ಹೋಗ್ಬೇಕಾದ್ರೆ ಇನ್ನು ಎಷ್ಟು ಹೋಗ್ಬೇಕಾರೆ ಅಡ್ಡಿಲ್ಲ. ಕೋಪ ಇಲ್ಲ, ಅವೆಲ್ಲ ಬೇಜಾರಿಲ್ಲ, ನಮ್ಗೇನು ಬೇಜಾರಿಲ್ಲ. ಈಗ ಬಸ್ ಫ್ರೀ ಐತಲ್ಲ, ಎಲ್ಲ ತಿರುಗಾಟಕ್ಕೆ ಬರಲ್ಲ, ಅದೇ ಒಂದು ಚಾನ್ಸ್. ಈಗ ಅವರಿಗೆ ನಮ್ಮ ಹತ್ರ ದುಡ್ಡು ಕೇಳ ತಪ್ಪು ಅಂತ? ದುಡ್ಡು ಕೇಳ ತಪ್ಪು ಬಿಡಿ. ಹಂಗೆ ಗೀತಾ ಶಿವರಾಜ್ಕುಮಾರ್ ಅವರು ವಿನ್ ಆದ್ರೆ ಕೈಗೆ ಸಿಗ್ತಾರೆ ಅನ್ಸುತ್ತೆ, ಯಾಕಂದ್ರೆ ಅವ್ರ ಮೇಲೆ ಇರೋದು ಆರೋಪ 2014ಕ್ಕೆ ಹೋದವ್ರು ಈಗ ಬರ್ತಿದ್ದಾರೆ ಅಂತ? ಅದು ಸರಿ, ಅದು ಹೇಳ್ತಾರೆ. ಅದು ಹೇಳದ ಕಾಂಗ್ರೆಸ್ ಪಾರ್ಟಿ ಬಿಡಲ್ಲ ಬಿಡ್ರಿ, ಹಾಕಿ ಹಾಕ್ತಾರೆ. ಈ ಹೆಣ್ಮಕ್ಳು ಇದಾರೆ ನೋಡಿ, ಹಾಕಿ ಹಾಕ್ತಾರೆ. ನಿಮ್ಮ ಕೈಗೆ ಸಿಕ್ಕಿದ್ದಾರೆ? ನೀವು ಮಾತಾಡ್ಸಿದ್ರೆ ಎಷ್ಟು ಸಲ ಮಾತಾಡ್ಸಿದ್ರೆ 2014ರಿಂದ ಇಲ್ಲಿ? ನಮ್ಮ ಇಲ್ಲಿ ಈ ಹಳ್ಳಿ ಮೂಲಿಗಂತೂ ಬರಲ್ಲ, ಒಟ್ಟಾರೆ ಆಗಿ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲೆಲ್ಲ ಓಡಾಡ್ತೇವೆ. ಅವರು ವಿನ್ ಆದ್ರೆ ಏನ್ ಮಾಡ್ಬೇಕು ಫಸ್ಟ್ ಕೆಲಸ? ಏನ್ ಮಾಡ್ಬೇಕು ಕೆಲಸ? ನಮ್ದಿಲ್ಲಿ ಕಸ್ತೂರಿರಂಗನ ವರದಿ ಜಾರಿ ಇದೆ, ಅದು ಫಸ್ಟ್ ಬದ್ದ ಆಗ್ಬೇಕು. ನಮ್ಮಲ್ಲಿ ನಮ್ಮ ಕರೂರು ಬಾರಂಗಿ ಹೋಬಳಿಯಲ್ಲಿ ಮುಳುಗಡೆ ಪ್ರದೇಶದವರು ನಮ್ದು ಅರಣ್ಯ ಹಕ್ಕು ಕಾಯ್ದೆ ತುಂಬಾ ತೊಂದರೆ ಕೊಡ್ತಾರೆ, ಅದೊಂದು ಫಸ್ಟ್ ಕಂಟ್ರೋಲ್ ತಗೊಳ್ಬೇಕು. ಅದು ಕೇಂದ್ರ ಸರ್ಕಾರದ ಅಂಡರ್ಲ್ಲಿ ಬರೋದು. ಇಲ್ಲಿಂದ ಹೋಗಂತ MPಗಳು ಗಟ್ಟಿಯಾಗಿ ಮಾತಾಡಿದಾಗ ಮಾತ್ರ ನಮಗೆ ಒಂದು ಅವಕಾಶ ಆಗುತ್ತೆ. ಈ ಹೊತ್ತು 20 ವರ್ಷದಲ್ಲಿ ರಾಘವೇಂದ್ರ ಅವರು 20 ವರ್ಷ ಆಯ್ತು ರಾಘವೇಂದ್ರ ಅವ್ರು ಗೆದ್ದು, 20 ವರ್ಷ ಆಯ್ತು ರಾಘವೇಂದ್ರ ಗೆದ್ದು, ಅದ್ರ ಬಗ್ಗೆ ಇದುವರೆಗೂ ಒಂದ್ಸಲ ಮಾತಾಡಿಲ್ಲ. ನಿಮ್ಗೆ ಬೇಜಾರು ಇದೆ? ನಮ್ಗೆ ಅದು ತುಂಬಾ ನೋವಿದೆ. ಮೊದಲು ನಾವು ಗೋಪಾಲಕೃಷ್ಣ ಬೇಡವ್ರ ಜೊತೆಗೆ ಅದೇ ಆ ಪಕ್ಷದಲ್ಲಿ ಇದ್ವಿ, ಅವ್ರಿಗೆ ಓಟು ಹಾಕಿದೀವಿ, ಆದ್ರೆ ಅವ್ರು ನಮ್ಮ ಮನಸ್ಸಿಗೆ ತಕ್ಕ ಕೆಲಸ ಮಾಡಿಲ್ಲ. ಈಗೇನ ಒಂದು 4-5 ನೆಟ್ವರ್ಕ್ ಅನ್ನು ಮಾಡಿದ್ದಾರೆ, 20 ವರ್ಷದ ಸಾಧನೆ ಅವ್ರ ನೆಟ್ವರ್ಕ್ ಒಂದೇ, ಬೇರೆ ಏನು ಇಲ್ಲ. ಅದು ಈಗ ಏನು ಕರೆಂಟ್ ಹೋದ್ರೆ BSNL ನೆಟ್ವರ್ಕ್ ಇರಲ್ಲ, ಅವರೆಲ್ಲ ಅದೆಲ್ಲ ಗಮನ ಹರಿಸಲ್ಲ. ಈಗ ಒಂದು 4-5 ನೆಟ್ವರ್ಕ್ ಮಾಡಿದ್ದಾರೆ, ಅದೊಂದು ಹೈಲೈಟ್ ಮಾಡ್ಕೊಳ್ತಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿ ಚೆನ್ನಾಗಿದೆ, ಇದ್ರೆ ಈ ಬಾರಿ ಗೀತಾ ಶಿವರಾಜ್ಕುಮಾರ್ 100% ಗೆಲುವು. ರಾಘವೇಂದ್ರ ಅವರು ಕೆಲಸ ಮಾಡ್ಲಿಲ್ವಾ? ನಮ್ ಭಾಗಕ್ಕಿಂತ ಮಾಡಿಲ್ಲ. ನಾವು ನೋಡೋದು ಹೇಗೆ ಅಂತ ಕೇಳಿ ಗೀತಾ ಬರ್ತಾರಲ್ಲ, ಹಾಗೆ ಅದಕ್ಕಿಂತ ಕಡಿಮೆ ಅವ್ರು ಇಲ್ಲಿ ಬರೋದು. MPಗಳು ಎಷ್ಟು ಬರ್ತಾರಂತ ನಮಗೆ ಗೊತ್ತಿದೆ. MPಗಳು ಯಾರಾದರೂ ಹಳ್ಳಿಗೆ ಹೋಗಿ ಮಾಡಕ್ ಆಗಲ್ಲ, ಆದ್ರೆ ನಮ್ ಕೆಲಸ ಮೇಲೆ ಮಾಡಿಕೊಟ್ರೆ ಸಾಕು. ಮೇಲೆ ಸರ್ಕಾರದಲ್ಲಿ ಕೇಂದ್ರದಲ್ಲಿ ನಮ್ಮ ಧ್ವನಿಯಾಗಿ ಮಾತಾಡ್ಲಿಕ್ಕೆ ನಾವು ಅವ್ರಿಗೆ ಓಟ್ ಹಾಕೋದು ಅಷ್ಟು ಮಾತಾಡಿದ್ರೆ ಸಾಕು. ನಮ್ಗೆ ನಮ್ಮ ಅಡಿಕೆ ಬೆಳೆಗಾರರ ಸಮಸ್ಯೆ ಆಗಿರ್ಬೋದು, ನಮ್ಮ ಮೂಲಭೂತ ಸಮಸ್ಯೆ ಇದೆ ಅಲ್ಲ ಅದು, ಮತ್ತೆ ನಮ್ಮಲ್ಲಿ ಅರಣ್ಯ ಹಕ್ಕು ಮೇಜರ್ ಸಮಸ್ಯೆ. ಅದಕ್ಕೆ MP 10 ವರ್ಷ ಗೆದ್ದಿರ್ತಾನೆ, ಒಂದ್ಸರಿನೂ ಆ MP ನಮ್ಮ ಈ ಕರೂರು ಹೋಬಳಿ ಬಗ್ಗೆ ಈ ಅರಣ್ಯ ಹಕ್ಕು ಬಗ್ಗೆ ತುಚಿ ಪಿಡಿಕಲ್ಲ. ಯಾವ ಚುನಾವಣೆ ಬಂದಾಗ ಮಾತ್ರ ಮಾತಾಡೋದು, ಇಲ್ಲ ಅಂದ್ರೆ ಚುನಾವಣೆ ಹಣ ತಗೊಂಡು ಬರೋದು, ಎರಡೇ ಕೆಲಸ ಮಾಡೋದು. ನಾವು ಹೇಳ್ತಾ ಇದೀವಿ, ನಾವು ಈ ಸರಿ ಬದಲಾವಣೆ ಬಯಸ್ತಾ ಇದೀವಿ. ನಾವು ಹಿಂದಿನ ಸರಿ ರಾಘವೇಂದ್ರಗೆ ಹಾಕ್ತಾರೋ, ಈ ಸರಿ ಗೀತಕ್ಕೆ ಹಾಕ್ತೀವಿ. ಯಾಕೆ ಹಾಕ್ತೀವಿ ಅಂತ ಕೇಳಿದ್ರೆ, ಬಂಗಾರಪ್ಪನವ್ರ ಹಿಂದಿನ ಸಾಧನೆ ಐತೆ, ಅವ್ರ ಮಗಳು ಅದ್ರ ಅರ್ಧನರು ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಅದಕ್ಕೋಸ್ಕರ ನಾವು ಗೀತಕ್ಕನ್ನು ಗೆಲ್ಲಿಸ್ತೀವಿ. ಈ ಭಾಗದ ಕರೂರು ಹೋಬಳಿಯಲ್ಲಿ ನಾವು ಹೈಲೀಡ್ ಕೊಡ್ತೀವಿ ಕಾಂಗ್ರೆಸ್. ಕರೂರು ಹೋಬಳಿ ನೀವು ಎರಡ್ ಮೇಲೂ ಬೇಕಾದ್ರೆ ಇದೇ ಮಾತು ಧೈರ್ಯವಾಗಿ ಹೇಳ್ತೀವಿ, ನಮ್ಮ ಹೋಬಳಿಯಿಂದ ನಾವು ಗೀತಕ್ಕೆ ಹೈಲೀಡ್ ಕೊಡ್ತೀವಿ. ಬೇರೆ ಕಡೆ ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕರೂರು ಹೋಬಳಿ ಭಾಗ ಆಯ್ತಲ್ಲ, ಈ ಕರೂರು ಹೋಬಳಿಲಿ ನಾವು ಲೀಡ್ ಕೊಡ್ತಕ್ಕಂಥ ಕೆಲಸ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ, ಸಾಮಾನ್ಯ ಜನರು ಮಾಡ್ತಾರೆ. ಪ್ರತಿ ಮನೆಯಲ್ಲೂ
ಅವ್ರ ವಿಷಯವನ್ನು ಮಾತಾಡ್ತಾ ಇದ್ದಾರೆ. ಈ ಸರಿ ಗೀತಕ ಹೆಣ್ಮಕ್ಳು ಎಲ್ಲರೂ ಹಾಕ್ತಾರೆ ಓಟು, ಹೆಣ್ಮಕ್ಳು ಹಾಕ್ತಾರೆ ಗಂಡು ಮಕ್ಳು ಹಾಕ್ತೀವಿ. ಈಗ ಉದಾಹರಣೆ ನಮ್ಮ ಮನೆಯವ್ರಿಗೆ 2000 ಬತ್ತೆ, ನಮ್ಮ ಮನೆಯವ್ರಿಗೆ ಖರ್ಚು ಕೊಡೋದು ನಮ್ಗೆ ತಪ್ಪ. ನಾವೀಗ ನಮ್ಮ ಮನೆಯವ್ರಿಗೆ 2000 ಬಂದದ್ರಾಗ ನಾವು ಪೈಪ್ ಲೈನ್ ಮಾಡಿ ತೋಟಕ್ಕೆ, ಮೇಡಮ್ ಅವರೇ ಹೇಳ್ಕೇಳಿ 2000 ಬಂದದ್ರಾಗ ಲೋನ್ ಮಾಡಿ ಪೈಪ್ ಲೈನ್ ಮಾಡಿ ತೋಟಕ್ಕೆ. ಆ ಲೋನನ್ನು ಅದ್ರ 2000 ಬಂದ ಲೋನ್ ಕಟ್ತಾ ಇದೀವಿ. ನಮ್ಮ ಮನೆಯವ್ರು ನಮ್ಮ ದುಡ್ಡನ್ನು ನಾವು ವೇಸ್ಟ್ ಮಾಡಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ ಕೆ ಸಿಗಮ್ಮ ಸಹಕಾರ ಕೊಟ್ಟದಕ್ಕೆ ನಾವು ತೋಟಕ್ಕೆ ಪೈಪ್ ಲೈನ್ ಮಾಡಿವಿ. ಒಳ್ಳೇದಕ್ಕೆ ಬಳಸ್ಕೊಂಡಿವಿ ನಾವು. ಕರೆಂಟ್ ಬಿಲ್ಲು ತಿಂಗಳ ನಮ್ಗೆ 500 ರಿಂದ 600 ರೂಪಾಯಿ ಬರೋದು, ಅದು ಬತ್ತೇ ಇಲ್ಲ. ಈ ಹೆಣ್ಮಕ್ಳಿಗೆ ಫ್ರೀ ಬಸ್ ಹೇಗೆ? ನಾವು ಹೋಗಿದ್ರೆ ನಮ್ಮ ಮನೆಯವ್ರಿಗೆ ಫ್ರೀ ಆಗುತ್ತಲ್ಲ, ನಾವು ಕೊಡೋದು ಬಿಡುತ್ತಲ್ಲ. ಮನೆಯವ್ರಿಗೆ ಅಕೌಂಟಿಗೆ ಬರುತ್ತೀವಿ ಎರಡು. ನಮ್ಮ ಮನೆಯವ್ರು ಬೇಡದಕ್ಕೆ ಬಳಸಲ್ಲ, ಒಳ್ಳೇದಕ್ಕೆ ಬಳಸ್ತಾರೆ. ನಮ್ಮ ಕುಟುಂಬದ ಒಳ್ಳೇದಕ್ಕೆ ಬಳಸ್ತಾರೆ. ಬೇರೆ ಯಾರೋ ಹೇಳ್ಬೋದು ಬೇರೆದಕ್ಕೆ ಬಳಸ್ತಾರೆ, ಅದಕ್ಕೆ ಬಳಸ್ತಾರೆ ಬಳಸ್ತಾರೆ ಅಂತ. ನಾವು ನಮ್ಮ ಮನೆ ಒಳ್ಳೇದಕ್ಕೆ ನಮ್ಮ ಮನೆಯವ್ರು ನಾವು ಹೆಂಡತಿ ಗಂಡ ಒಬ್ರು ಒಟ್ಟಾಗಿ ನಾವು ಅದನ್ನು ಬಳಸ್ತೀವಿ. ಗೀತಕ್ಕ ನೋಡಿ ಓಟ್ ಹಾಕ್ತಿರೋ, ಬಂಗಾರಪ್ಪ ಅವ್ರ ಕೆಲಸ ನೋಡಿ ಓಟ್ ಹಾಕ್ತಿರೋ, ಶಿವರಾಜ್ಕುಮಾರ್ ನೋಡಿ ಓಟ್ ಹಾಕ್ತಿರೋ, ಅಥವಾ ಕಾಂಗ್ರೆಸ್ ನೋಡಿ ಓಟ್ ಹಾಕ್ತಿರೋ? ಹೇಳ್ತೀನಿ ಕೇಳ್ರಿ, ಕಾಂಗ್ರೆಸ್ ಪಾರ್ಟಿನೂ ಹೌದು, ಬಂಗಾರಪ್ಪರ ಹಿಂದಿನ ದುಡಿಮೆನೂ ಐತೆ. ಬಂಗಾರಪ್ಪರಿಗೂ ನಾವು ಹಿಂದೆ ಓಟ್ ಕೊಟ್ಟವರು. ಬಂಗಾರಪ್ಪರ ಮಗಳು ಈ ಸರಿ ಕೊಟ್ಟು ನೋಡ್ತೀವಿ, ಅವ್ರಿಗೊಂದು ಅಧಿಕಾರ ಕೊಟ್ಟು ನೋಡ್ತೀವಿ. ಬೇರೆಯವ್ರಿಗೆ 2 ವರ್ಷ ಕೊಟ್ಟು ಮಾಡಿದ್ರು 2 ದಿನ. ಈ ಸರಿ ಇವ್ರಿಗೆ ಕೊಟ್ಟು ನೋಡ್ತೀವಿ, ಇವರು ಒಬ್ಬರು ಮಾಜಿ ಮುಖ್ಯಮಂತ್ರಿ ಮಗಳಲ್ಲ, ಅವ್ರಿಗೆ ಕೊಟ್ಟು ನೋಡ್ತೀವಿ. ಅವ್ರು ಮುಂದೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಒಂದ್ಸರಿ ಅವ್ರಿಗೆ ಅವಕಾಶ ಕೊಡೋದು, ಅವಕಾಶ ಕೊಡದೆ ಬರೀ ಅವ್ರು ಸರಿ ಇಲ್ಲ ಅನ್ನೋದ್ರಲ್ಲಿ ತಪ್ಪಾಗುತ್ತೆ. ನಾವು ಒಂದ್ಸರಿ ಅವಕಾಶ ಕೊಟ್ಟು ಆಮೇಲೆ ಮುಂದಿನ ವರ್ಷ 5 ವರ್ಷಕ್ಕೆ ನೀವೇ ಬನ್ನಿ, ನಾವು ಹೇಳ್ತೀವಿ ಉತ್ತರ. ಆಮೇಲೆ 3000 ರೂಪಾಯಿ ನಿರುದ್ಯೋಗಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಯಾಕ್ವರ್ಡ್ ನಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಮಹಿಳಾ ಮತದಾರರೇ ಸೇರಿದ್ದಾರೆ, ಮಹಿಳಾ ಮನೆಗಳೇ ಸೇರಿರೋದು. ಕಾಂಗ್ರೆಸ್ನ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗುತ್ತಾ? ಕಾಂಗ್ರೆಸ್ ಕೊಟ್ಟಿರುವಂತಹ ಈ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಈ ಸಲ ತಮಗೆ ಮತವನ್ನು ಹಾಕ್ತಾರೆ ಅನ್ನುವಂತಹ ನಂಬಿಕೆಯನ್ನು ಈಗಾಗಲೇ ಇಟ್ಟುಕೊಂಡು ಗೀತಾ ಶಿವರಾಜ್ಕುಮಾರ್ ಅವರು ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರು ಮತ ಯಾಚಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಈಗಾಗಲೇ ನೋಡ್ತಾ ಇದ್ದೀರಿ. ಉಚಿತವಾಗಿ ಪಂಪ್ಸೆಟ್ಗಳಿಗೆ ಕೊಟ್ಟಿದ್ದು ಸುಮಾರು 32 ವರ್ಷದಿಂದ ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ಅದನ್ನ ಯಾರೂ ಕೂಡ ನಿಲ್ಲಿಸಿಲ್ಲ. ಅದಕ್ಕೆ ನಾನು ಕೂಡ ತಮ್ಮ ಮಧುರ ಯಾರಕ್ಕೆ ಶಿಕ್ಷಣ ಮಾಡ್ತಿದ್ದೆ, ಅವರು ಮಲ್ಯ ಸೇವೆ ಮಾಡಿದ್ದು ನನಗೆ ಅವಕಾಶ ಕೊಟ್ಟಿದ್ದೆ. ಮನೆಯಾಗಿ ಸಂಸತ್ನಲ್ಲಿ ಕೆಲಸ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡ್ತೀನಿ. ನಿಮಗೆ ಎಷ್ಟು ಭಾಗ್ಯ ಅದು ನಮಗೂ ಅಷ್ಟೇ ಭಾಗ್ಯ. ಯಾಕಂದರೆ ಆ ಭಾಗ್ಯ ನಮಗೆ ಕೊಟ್ಟರೆ ನೀವು ಇವತ್ತು ನಾವು ಇಷ್ಟು ಸ್ಟಾರ್ಟಮ್ ಇಲ್ಲ, ನೀವೆಲ್ಲ ಅಭಿಮಾನಿ ದೇವರುಗಳು ನಮ್ಮಲ್ಲಿ ಕೂರಿಸಿದ್ದೀರಿ. ಅದಕ್ಕೋಸ್ಕರ ತಿರ್ಗಾ ಪ್ರೀತಿ ಏನು ಕೊಡೋಕ್ಕಾಗುತ್ತೆ? ನಾನು ನೀನು ಏನು ಕೊಡೋಕ್ಕಲ್ಲ. ಆ ಋಣನ ಯಾರು ತೀರ್ಸೋಕ್ಕೂ ಹೋಗಲ್ಲ. ಅಪ್ಪ ಹೇಳ್ತಾರೆ ಒಂದ್ಸತಿ ಹೆಂಗೆ ತೀರ್ಸೋದು ಅವ್ರು ಋಣನ ಅಂತ. ಒಂದ್ಸಲ ಕೊಟ್ಟು ನೋಡಿ, ಹೆಣ್ಮಗಳ ಕೈ ಆಗಲ್ಲ ಅಂತ ಹೆಣ್ಮಗಳು ಮನ್ಸು ಮಾಡಿದ್ರೆ ಏನು ಬೇಕಾರ ಮಾಡ್ಬೋದು. ಆ ಶಕ್ತಿ ಇದೆ, ಅದು ಹೆಣ್ಮಕ್ಳನ್ನ ಶಕ್ತಿಗೆ ಹೋಲಿಸ್ತಾರೆ. ನಮ್ಮ ತಾಯಿ ನೋಡಿ ಹೆಂಗಿದ್ರು, ಅಪ್ಪಾಜಿನ ಅವರೇ ನೋಡ್ಕೊಂಡಿದ್ರು, ಹೆಂಗೆ ನೋಡ್ಕೊಳ್ಳಿ ಸ್ಟ್ರಾಂಗ್ ವುಮನ್ ಥರ ಇದ್ರು. ಆ ಥರ ಗೀತವರು ನನ್ನ ನೋಡ್ಕೊತಾ ಇದ್ದಾರೆ. ಆದ್ದರಿಂದ ಇದು ಇಷ್ಟು ಕೆಲಸ ಶಕ್ತಿಧಾಮ ವರ್ಕ್ ಇರ್ಬೋದು, ಎಲ್ಲ ವರ್ಕ್ನು ಭಾಳ ಅಚ್ಚುಕಟ್ಟಾಗಿ ಅಪ್ಪಾಜಿ ಅಮ್ಮಲ ಕಟ್ಟಿದ್ದು ಅದೊಂದು ಕನಸು. 25 ವರ್ಷ ಆಯಿತು ಇದು. ಇವತ್ತು ಇವಾಗ ಅವರೇ ನೋಡ್ಕೊತಾ ಇದ್ದಾರೆ. ಒಂದು 8 ವರ್ಷದಿಂದ ತಾಯಿ ಹೋದ್ಮೇಲೆ ಅವರೇ ಆ ಸ್ಥಾನಕ್ಕೆ ಬಂದು ನೋಡ್ಕೊತಾ ಇದ್ದಾರೆ. ಭಾಳ ಅದ್ಭುತವಾಗಿ ನೋಡ್ಕೊತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಏನೇನೋ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ. ಅದು 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 ಅದನ್ನೇ ಇದೊಂದು ದೊಡ್ಡ ಮಟ್ಟದಲ್ಲಾದರೆ ಜನಗಳ ಸಹಾಯ ಆಗಬೇಕು. ಜನಗಳಲ್ಲಿ ಒಂದು ಪ್ರೀತಿ ನಂಬಿಕೆ ಹುಟ್ಟಿಸ್ಬೇಕನ್ನೋದೇ ಅವರ ಒಂದು ಇಂಟೆನ್ಷನ್. ಆಮೇಲೆ ಕೇಳ್ಬೋದು ಏನು ಎಕ್ಸ್ಪೀರಿಯೆನ್ಸ್ ಇದೆ. ಎಕ್ಸ್ಪೀರಿಯೆನ್ಸ್ ಇದೆ. ಎಕ್ಸ್ಪೀರಿಯೆನ್ಸು ಏನಂದರೆ ಮಾತಾಡಿದ್ರೆ ಬಂದ್ಬಿಡಲ್ಲ, ಬಂದು ನೋಡಿದಾಗ ಗೊತ್ತಾಗುತ್ತೆ. ಇವಾಗ ಬರ್ತಾ ಇದ್ದರೆ ಸ್ವಲ್ಪ ಸ್ವಲ್ಪ ನೋಡಿದಾಗ ಜನಗಳ ಫೀಲಿಂಗ್ ಗೊತ್ತಾಗುತ್ತೆ. ನಮಗೂ ಗೊತ್ತಿರಲಿಲ್ಲ. ಒಂದು ಹೊಸ ಅನುಭವ ಎಲ್ಲ ಬಂದಾಗ ಯಾರೆಲ್ಲ ನೋಡ್ತಂಗೋ ನಿಮ್ಗೆ ನೋಡಿಲ್ಲ ಸದ್ದ ಮುಟ್ತಾರೆ. ಅದು ನೋಡೋದ್ರೆ ನಮಗೆ ಏನು ಅದಕ್ಕೆ ಆ ಭಾವನೆಗೆ ಏನಂತ ನಮಗೆ ಇದು ಮಾಡೋಕ್ಕಾಗಲ್ಲ. ಅದು ಅಷ್ಟು ಒಂದು ಖುಷಿ ಕೊಡ್ತು. ಸೊ ನೀವೆಲ್ಲರೂ ಒಳ್ಳೆ ಮನಸ್ಸಿಂದ ಧೈರ್ಯವಾಗಿ ಸರ್ಕಾರ ನಿಮ್ಮೆಲ್ಲ ಗ್ಯಾರಂಟಿ ಕೊಟ್ಟಿದೆಲ್ಲ, ಗೀತನ ಪರವಾಗಿ ನಾನೇ ಗ್ಯಾರಂಟಿ ಕೊಡ್ತೀನಿ. ಒಂದ್ಸಲ ಅವಕಾಶ ಕೊಡಿ, ಅವ್ರು ಖಂಡಿತ ನಿಮ್ಮ ಒಂದು ಧ್ವನಿಯಾಗಿ ಪಾರ್ಲಿಮೆಂಟ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಬಂದು ಮಣಿ 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 ಮಣಿಗೊಂದು ದಾರ, ದಾರದ ಜೊತೆ ಮಣಿ ಸೇರಿ ಚಂದದೊಂದು ಹಾರ. ತಾನೆ ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನ ತನ ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನ. ನಿನ್ನ ಹೆಸರೇನೋ ಮಣಿ ಅಂತ ಗೊತ್ತಾಯ್ತು, ಆದರೆ ಮಣಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗಿಲ್ವಲ್ಲೇ. ಮಣಿ ಜೊತೆ ದಾರ ಇರಲ್ಲ, ದಾರದಲ್ಲಿ ಮಣಿ ಇರುತ್ತೆ ಅಂತ ಹೇಳೇ ಮಣಿ
ಗೊತ್ತಾಯ್ತು ಗೊತ್ತಾಯ್ತು. ಆದ್ರೆ ದಾರಕ್ಕೆ ಒಂದು ಹೆಸರಿರ್ಬೇಕಲ್ಲ. ಓಸಿ ಉದಾಹರಣೆಗೆ ಹೇಳಿದ್ರೆ ಆಗಲ್ವಾ? ಹೆಣ್ಣು ಮಕ್ಕಳನ್ನ ಗಾಡಿಲಿ ಕೂರಿಸ್ಕೊಂಡು ಹಿಂಗಲ್ಲ ಆಡಬಾರದು ಅಂತ ಹೇಳಿ ಮಣಿ, ಏನೋ ಹೆಸರು ಕೇಳಿದ್ದಾರೆ ಕೆಸರಲ್ಲಿ ಬಿದ್ದವರ್ತಾರ, ಆಡಬಾರದು ಅಂತ ಹೇಳಿ ಮಣಿ. ನನ್ನ ಹೆಸರು ಮಾತ್ರ ಕೇಳಿ ತಮ್ಮ ಹೆಸರು ಹೇಳ್ದೆ ಇರು, ಬಲ್ಮೋಸ ಅಂತ ಹೇಳಿ ಮಣಿ. ಕೃಷ್ಣ 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 ಕೃಷ್ಣ, ಗೋಪಾಲ ಕೃಷ್ಣ ಅಲ್ಲ, ನನ್ನ ಹೆಸರು ಕೃಷ್ಣ ಹೇಳಮ್ಮ ಮಣಿ, ನನ್ನ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ. ಹಂಗಾರೆ ಗೋಪಿಕಾ ಸೇರಿರುತ್ತಂತ ಕೇಳ್ಬಿಡಕ ಮಣಿ. ಚಿಚಿ, ಅದಲ್ಲ ದ್ವಾಪರ ಯುಗಕ್ಕೆ. ಈ ಕಲಿಯುಗದ ಕೃಷ್ಣ ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ, ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ. ನಾನು ನೋಡಲ್ವಾ? ನೋಡ್ತಾನೆ ಇದ್ದೀರಲ್ಲ. ಮಾತು ಮಾತಲ್ಲಿ ಮಾತು ಮರ್ಸ್ಬೇಡ ಅಂತ ಹೇಳಿ ಮಣಿ. ಬ್ಯಾಕ್ವರ್ಡ್ನಲ್ಲಿ ಮತ ಪ್ರಚಾರವನ್ನು ಮಾಡಿದ ನಂತರ ಈಗ ಸಾಗರ ಕ್ಷೇತ್ರದಲ್ಲಿರುವಂತಹ ಸುಳ್ಳಳ್ಳಿಗೆ ಗೀತಾ ಶಿವರಾಜ್ಕುಮಾರ್ ಹಾಗೆಯೇ ಶಿವರಾಜ್ಕುಮಾರ್ ಅವರು ಆಗಮಿಸಿದ್ದಾರೆ. ಇಲ್ಲಿ ಈಗ ಮಧ್ಯಾಹ್ನದ ಊಟವನ್ನು ಸವಿದ ನಂತರ ಇಲ್ಲಿಂದ ಕೂಡ ಮತ ಪ್ರಚಾರ ಆರಂಭ ಆಗುತ್ತೆ. ಈಗ ಸುಳ್ಳಳ್ಳಿಗೆ ಬಂದಿದ್ದೀವಿ. ಸುಳ್ಳಳ್ಳಿಯಲ್ಲಿ ಈಗ ಊಟ, ನೀವು ನಾರ್ಮಲಾಗಿ ಈಗ 2 ಗಂಟೆಯ ಸಮಯ ಈಗ ಎಲ್ಲ ಕಡೆ ಮತ ಪ್ರಚಾರ ಮಾಡ್ತೀರಿ, ಪ್ರತಿದಿನ ಈ ಥರದ್ದೇ ಒಂದಿನ ಟೈಮಿಂಗ್ ಚೇಂಜ್ ಆಗೋದೆಲ್ಲ ಆಗ್ತಾ ಇದೆಯಾ? ಹೇಗೆ ಆಗುತ್ತೆ? 4 ಗಂಟೆ 5 ಗಂಟೆವರೆಗೂ ಆಗುತ್ತೆ ಕೆಲವು ಕಡೆ. ಇವತ್ತು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಸುಳ್ಳಳ್ಳಿಯಲ್ಲೇ ಯಾಕೆ ಇಲ್ಲಿ ಇಲ್ಲಿ ಈ ಭಾಗದ ಜನರು ಯಾವ ರೀತಿಯಾಗಿ ನಿಮಗೆ ಒಂದಷ್ಟು ಸಪೋರ್ಟಿವ್ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಆಗಿದೆ ಅಂತ ಅನ್ಸುತ್ತೆ? ಅನ್ಸುತ್ತೆ ನಂಗೆ ಆಲ್ ಓವರ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಐ ಸಿ ದ ಪಾಸಿಟಿವ್ ವೈಬ್. ಆಮೇಲೆ ಇದು ಈ ಮನೇಲಿ ನಮ್ಮ ತಂದೆಯವರು ಬಂದು ಹೋಗಿದ್ರು ಅಂತ ಅವರು ಹೇಳಿದ್ರು, ತುಂಬಾ ಸಂತೋಷ ಆಗುತ್ತೆ. ಗೀತಾ ಶಿವರಾಜ್ಕುಮಾರ್ ಆಗಿ ನೀವು ಓಟನ್ನು ಕೇಳ್ತಿರೋ, ಕಾಂಗ್ರೆಸ್ ಪಕ್ಷದ ಪರವಾಗಿ ಕೇಳ್ತಿರೋ, ನಿಮ್ಮ ಅಪ್ಪ ಮಾಡಿದಂತಹ ಕೆಲಸದ ಬಗ್ಗೆ ನೀವು ಕೇಳ್ತಿರೋ, ಯಾವುದನ್ನು ಮೊದಲು ಆಯ್ಕೆ ಮಾಡ್ಕೋತೀರಿ? ಇದರಲ್ಲಿ ಮೊದಲು ಒಂದನೇದು ಫಸ್ಟು ಸೆಕೆಂಡು ಥರ್ಡ್ ಅಂತ ಇದು ಮಾಡೋಕ್ಕಾಗಲ್ಲ, ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಎಲ್ಲ ಸೇರಿಬಿಟ್ಟು ಒಟ್ಟಾಗಿ ಕೇಳ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಓಟ್ ಹಾಕಿ ಅಂತ ಕೇಳ್ತಿದ್ರು, ಒಂದು ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಶಿವರಾಜ್ಕುಮಾರ್ ಹತ್ರ ಮಾತಾಡಿಸ್ತೀನಿ. ನಿಮಗೂ ಅಷ್ಟೇ, ಇಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ತವರಿಗೆ ಬಂದಂತಹ ಸಂಭ್ರಮ ಕಾಣಿಸ್ತಾ ಇದೆ. ಗೀತಾ ಅವರು ಬಂದಂಥ ಸಂದರ್ಭದಲ್ಲಿ ಅಳಿಯನಾಗಿ ನೀವು ಓಟ್ ಕೊಳ್ತಾ ಇದ್ದೀರಿ, ಮಗಳಿಗೆ ಒಂದು ಆಶೀರ್ವಾದ ಮಾಡಿ ಅಂತ ಹೇಳಿ. ಮಗಳನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಇಲ್ಲ, ಅವ್ರನ್ನ ಆರಿಸಿ ಕಳಿಸ್ಬೇಕು, ಎಂಪಿ ಮಾಡಿ ಕಳಿಸ್ಬೇಕು. ಅಲ್ಲ, ಯಾವ ಕಾರಣಕ್ಕಾಗಿ ಕಳಿಸ್ಬೇಕು? ಇಲ್ಲ, ಅದು ಕೆಪಾಸಿಟಿ ಇದೆ. ಯಾಕಂದರೆ ಒಂದು ಚೇಂಜ್ ಯಾವಾಗಲೂ ಹೊಸ ಅಲೆ ಬಂದಾಗ ಏನಾಗುತ್ತೆ ಅಂದರೆ ಒಂದು ಹೊಸತನ ಬರುತ್ತೆ. ಹೊಸ ದಿಸ್ ಮನ್ ಚೇಂಜಸ್ ಬರುತ್ತೆ. ಸೊ ಜನಗಳಿಗೆ ಒಂದು ಬೇರೆ ವಾತಾವರಣ ಕೊಡುತ್ತೆ. ಸುಮ್ಮನೆ ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಎನಿಬಡಿ, ಯಾರು ಏನು ಮಾಡಿದ್ರು ಅಂತ ನಾನು ಮಾತಾಡೋಣ. ಬಟ್ ನನ್ನ ಗೀತ ಪರವಾಗಿ ಹೇಳಿದಾಗ ಅವ್ರಿಗೆ ಆ ಕೆಪಾಸಿಟಿ ಇದೆ, ಕೆಪಬಿಲಿಟಿ ಇದೆ ಅವ್ರಿಗೆ. ಎಲ್ಲ ಫ್ಯಾಮಿಲಿ ಲೈಫಲ್ಲಾಗಲಿ ಶಿ ಹಸ್ 10% ಪಾಸ್ ಮಾಡಿದ್ದಾರೆ, ಆ್ಯಂಡ್ ಕಮಿಂಗ್ ಟು ಪ್ರೊಡಕ್ಷನ್ ಸೈಡ್ ಶಿ ಹಸ್ ಪಾಸ್ಡ್ ಯೂನಿಟ್. ಇದಾಗಲಿ ಇಲ್ಲ, ಅಮ್ಮ ಕಟ್ಟಿದಂಥ ಶಕ್ತಿಧಾಮ, ಅಮ್ಮ ಅಪ್ಪಾಜಿ ಕೆಂಪಯ್ಯವ್ರು ಕಟ್ಟಿದಂಥ ಶಕ್ತಿಧಾಮನ ಭಾಳ ಸಕ್ಸಸ್ಫುಲ್ ಆಗಿ ಶಿ ಇಸ್ ಲುಕಿಂಗ್ ಆಫ್ಟರ್ 200 kids. ಅದು ಸಾಮಾನ್ಯ ಕೆಲಸ ಅಲ್ಲ, ಅದು ಮಾಡಿದೆ. ಅವ್ರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆ. ಆ ಒಂದು ಬೇಕಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಮಕ್ಳಿಗೋಸ್ಕರ. ಸೊ ಲಾಟ್ ಆಫ್ ಒಳ್ಳೊಳ್ಳೆ ಐಡಿಯಾಸ್, ಇನ್ನೋವೇಟಿವ್ ಐಡಿಯಾಸ್ ಇದೆ ಅವ್ರಿಗೆ. ಆಮೇಲೆ ಅವ್ರ ವಿಷನ್ನೇ ಬೇರೆ ಇದೆ. ಸೊ ವಿಷನ್ಗೆ ಯಾವಾಗಲೂ ಅಪ್ರಿಷಿಯೇಟ್ ಮಾಡ್ಬೇಕು ಜನ ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಅದೇ ಕೇಳಿದೆ, ಒಂದು ಹೊಸತನ ಬಂದಾಗ ಒಂದು ಹೊಸ ಥರ ಇರುತ್ತೆ, ಟ್ರೈ ಮಾಡಿ, ಒಂದು ಅವಕಾಶ ಕೊಡಿ. ಎಲ್ಲರೂ ಕೊಡ್ತೀರಾ? ಯಾಕೆ ಎವ್ರಿಬಡಿ ನೀಡ್ಸ್ ಅ ಚಾನ್ಸ್. ಮೊದಲನೇದು ಒಂದು ಇರುತ್ತೆ, ಫಸ್ಟ್ ಟೈಮ್ ಅನ್ನೋದಿರುತ್ತೆ. ಫಸ್ಟ್ ಟೈಮ್ ಅವ್ರು ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಹಂಗಿದ್ದಲ್ಲಿ ಈ ಪಾಲಿಟಿಕ್ಸ್ ಸ್ಟಾರ್ಟ್ ಆಗ್ತಿರಲಿಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿದ್ರಲ್ಲ, ಅಲ್ಲಿಂದ ಇವ್ರು ಏನು ಮಾಡ್ತಾರೆ ಅಂತ ಸುಮ್ಮನೆ ಆಗ್ಬಿಟ್ಟು ಜನ ಪಾಲಿಟಿಕ್ಸ್ ಇಲ್ಲಿ ಅಲ್ಲೇ ಮುಳುಗೋಗ್ತಿತ್ತು. ಸ್ಟಾರ್ಟೆಡ್ ಫ್ರಮ್ ದೇರ್. ಸೊ ಇಟ್ ಹ್ಯಾಸ್ ಟು ಸ್ಟಾರ್ಟ್. ಒಬ್ಬ ಮೊದಲನೇದ ಅಂತ ಒಬ್ಬ ಎಲ್ರಿಗೂ ಬರುತ್ತೆ. ಆ ರೀತಿ ನಮ್ಮದೇ ಇಂಡಸ್ಟ್ರಿಯಲ್ಲಾಗಲಿ ಇಲ್ಲ ಪೊಲಿಟಿಕಲ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅಂತ ಇರುತ್ತೆ. ಆ ಫಸ್ಟ್ ಟೈಮ್ಗೋಸ್ಕರ ಆನೆಸ್ಟಾಗಿ ಕೇಳ್ತಾ ಇದ್ದೀವಿ ಅಷ್ಟೇ. ಒಂದು ಭರವಸೆ ಇಟ್ಟು ಒಂದು ಒಳ್ಳೆ ಮನಸ್ಸಿಂದ ಕೊಡಿ, ಶಿ ವಿಲ್ ಡು ಅಂತ. ಎಸ್, ನೀವು ಈಗ ನೋಡ್ತಾ ಇದ್ರೆ ಜನರ ರೆಸ್ಪಾನ್ಸ್, ಮನೆ ಮನೆಗಳಿಗೆ ಹೋಗುವಂಥದ್ದು ಆಗಿರ್ಬೋದು ಅಥವಾ ಸಭೆಗೆ ಹೋಗುವಂಥದ್ದು, ಸಮಾವೇಶಗಳಲ್ಲಿ ಮಾಡ್ತಾ ಇರುವಂಥದ್ದು, ಇದು ನಿಮಗೆ ಮೊದಲ ಎಕ್ಸ್ಪೀರಿಯೆನ್ಸಾ? ಇಲ್ಲ, ನಾನು ಹೋಗಿ ನಮ್ಮ ಒಂದು 10 years back ಬಂದಿದ್ದೆ, ಸೇಮ್ 2014 ಅದಾದಮೇಲೆ ಒಂದ್ಸತಿ ಲಾಸ್ಟ್ ಇಯರ್ ಮಧು ಗೋಪಾಲಕೃಷ್ಣ ಅವ್ರಿಗೆ, ದೆನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ, ದೆನ್ ಭೀಮಮ್ಮ ಭೀಮಣ್ಣ ಅಂತಿದ್ರು, ಆ್ಯಂಡ್ ಇವರು ಅಶೋಕ್ ಕೇಣಿ, ಆಮೇಲೆ ವಿಜಯ್ ಸಿಂಗ್ ಹೋಗಿದ್ದು, ಜಗದೀಶ್ ಶೆಟ್ಟರ್ ಅವ್ರಿಗೆ ಕಡೆಯೆಲ್ಲ ಹೋಗಿದ್ದು. ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಇದೆ ಅನ್ಸುತ್ತೆ, ಯಾಕಂದ್ರೆ ಅಲ್ಲಿ ಒಬ್ಬ ಅಭ್ಯರ್ಥಿ ಪರವಾಗಿ, ಇಲ್ಲಿ ನಿಮ್ಮ ಪತ್ನಿ ಪರವಾಗಿ ನೀವು ಕೇಳಬೇಕು. ಇಲ್ಲ, ಡಿಫ್ರೆನ್ಸ್ 100% ಡಿಫ್ರೆನ್ಸ್ ಇರುತ್ತೆ. ಬಟ್ ಆದ್ರೂ ಯಾರ ಪರವಾಗಿ ಮಾಡಿದ್ರು ಮನಸಾರೆ ಮಾಡಬೇಕು. ಒಂದ್ಸತಿ ಹೋದಾಗ ಮನಸಾರೆ ಅದನ್ನು ಮಾಡಬೇಕು. ಏನೋ ನಮ್ಮನ್ನ ಕರಿತಾರೆ, ನಮ್ಮ ಹೆಸರಿದೆ, ಅದಕ್ಕೋಸ್ಕರ ಮುಖ ತೋರ್ಸೋಕೆ ಹೋಗ್ತೀವಿ ಅನ್ನೋದ್ಬಿಟ್ಟು ನಾನು ಬೇರೆ ದೃಷ್ಟಿಯಿಂದ ಹೋಗ್ಬಿಟ್ರೆ ಕಷ್ಟ. ಬಟ್ ಫಾರ್ ವಾಟ್ ಪರ್ಪಸ್ ವಿ ಹವ್ ಗಾನ್, ವಿ ಹ್ಯಾವ್ ಟು ಡೂ ದಟ್.
ಅದು ನನಗೆ ಯಾವಾಗಲೂ ಹಿಡ್ಕೊತೀನಿ. ಬಟ್ ಮನೆಗೆಲ್ಲ ಬರೋದಾರೆ ಇದೆಲ್ಲ ಇದೆಯಲ್ಲ, ಅದು ನಿಜ ನಾವು ಅದೃಷ್ಟ ಮಾಡಿದ್ದು. ಅಂದರೆ ನಮ್ಮ ಅಮ್ಮ ಹೇಳೋರು, ನೀವು ಬಿಡೋ ನೀ ಎಲ್ಲೋದ್ರೂ ಕಂದ ನೀನು ಏನೇ ಆಗಲಿ ಅನ್ನದ ಭಾಗ್ಯ ಮಾತ್ರ ನಿನಗಿದೆ, ಎಲ್ಲೋದ್ರೂ ಅನ್ನ ಕೊಡ್ತಾರೆ ನೋಡಿ. ಯಾರದೋ ಮನೆಗೆ ಬಂದಿದ್ದೀವಿ, ಅನ್ನ ಕೊಡ್ತೀವಿ, ಅದು ಭಾಗ್ಯ ಏನು ಮಾಡೋಕ್ಕಲ್ಲ ನಮ್ಗೆ, ಋಣ ಅದಿದೆ ಆ ಥರ ಊಟ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ, ಅಷ್ಟೇ ಅಭಿಮಾನ. ಎಸ್, ಚುನಾವಣೆ ಅಥವಾ ಪಾಲಿಟಿಕ್ಸ್ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ನನಗೆ ಇಲ್ಲ, ನಂಗೆ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಯಾವ ರೀತಿಯಾಗಿರುತ್ತೆ ಏನು ಅಂತ ಹೇಳಿ, ನೀವು ಕಲಿತಿದ್ದೀರಿ ಇವ್ರ ಜೊತೆಗೆ? ಇಲ್ಲ ಇಲ್ಲ, ಇಷ್ಟೊಂದು ಟೆನ್ಷನ್ ತಗೊಳಕ್ಕ ಅವ್ರಿಗೆ, ಅದಕ್ಕೇ ಟೆನ್ಷನ್ ನಮ್ಮ ತಾಯಿ ತಗೋತಾ ಇದ್ರು, ಅದೇ ಥರ ಗೀತಾ ತಗೋತಾರೆ, ಅದಕ್ಕೆ ನಾನು ತುಂಬ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಓಕೆ, ಗೀತಾ ಅವರು ಎಲೆಕ್ಷನ್ ನಿಲ್ಲಬೇಕು ಅಂತ ಹೇಳಿ ಅವರ ಇಂಟ್ರೆಸ್ಟಾ ಅಥವಾ ನೀವು ಕೂಡ ಸೇರ್ಕೊ ಅಂತ ಹೇಳಿದ್ದೀ? ಇಲ್ಲ, ಅವ್ರಿಗೇನು ಇಂಟ್ರೆಸ್ಟ್ ಇದೆ, ನಾನು ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದ ತಕ್ಷಣ ಸಪೋರ್ಟ್ ಮಾಡ್ತೀನಿ. ನಾಟ್ ದಟ್ ನನ್ನ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಅವ್ರ ಇಂಟ್ರೆಸ್ಟೇ ಮುಖ್ಯ. ಯಾಕಂದರೆ ನಿಂತ್ಕೊಳ್ಳೋರು ಅವರು, ಕೆಲಸ ಮಾಡೋರು ಅವರು. ನಾಳೆದಿನ ಸಾಕಪ್ಪ ಅಂತ ಹೋಗ್ಬಾರ್ದು, ಬಂದು ಒಂದ್ಸರಿ ಕಾಲು ಇಟ್ಟ ಮೇಲೆ ಹಿಂದೆ ತೆಗಿಬಾರ್ದು. ಸೊ ಅವರು ಇಲ್ಲ ನಮ್ಮ ನಿಂತ್ಕೋತೀನಿ, ಅದೊಂದು ಬೋಲ್ಡ್ನೆಸ್ ನಂಗೆ ಇಷ್ಟ ಆಯಿತು. ಯಾವ ಇಷ್ಟ ಅವ್ರು ಏನೇ ಮಾಡಿದ್ರು ಫರ್ಮ್ ಮೈಂಡ್, ಎಸ್ ಐ ವಿಲ್ ಡೂ ಅಷ್ಟೇ. ಹಠ ಅವ್ರ ತಂದೆಯವ್ರ ಥರನೇ ಹಠ, ಆ ಹಠ ಇದೆ ಆ್ಯಂಡ್ ಮಾಡ್ತೀನಿ ಅಂತ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಸೊ ಲೈಕ್ ದಟ್ ಆ್ಯಂಡ್ ನಾನು ಸಪೋರ್ಟ್ ಮಾಡ್ತೀನಿ ಅದಕ್ಕೆ 100% ಸಪೋರ್ಟ್. ಆಮೇಲೆ ನನಗೂ ಯಾಕೆ ಮಾಡಬಾರ್ದು, ವೈ ಶುಂಡ್ ಚಿ, ನಾವೆಲ್ಲ ಹಿಂಗೆ ಮಾಡ್ಬೇಕಾದ್ರೆ ಅವರು ಇದಿದೆ ಕೆಪಾಸಿಟಿ ಇದೆ ಮಾಡ್ತಾರೆ, ಅವ್ರು ನಿಂತ್ಕೋಬೇಕು, ಅದು ನನಗೂ ಆಸೆ ಇದೆ. ಬಟ್ ಮೈನ್ ಇಂಟ್ರೆಸ್ಟ್ ವಾಸ್ ಐ ಲೆಫ್ಟ್ ಟು ಹರ್ ವೈ, ಯು ನೋ, ಅವ್ರಿಗೆ ಜಾಸ್ತಿ ವರ್ಕ್ ಇದೆ, ಅದ್ರ ಮಧ್ಯೆ ಇಲ್ಲ, ಶಿ ವಿಲ್ ಮ್ಯಾನೇಜ್. ಸಿಂಪಲ್ ಎಕ್ಸಾಂಪಲ್, ಸರ್ಜರಿ ಆಗಿತ್ತು, ಆಗಿ ಎರಡನೇ ದಿನ ಮನೆಗೆ ಬಂದರು, ಈ ರೈಟ್ ಹ್ಯಾಂಡ್ಲೇ ಎಲ್ಲ ಅಡುಗೆ ಮಾಡಬೇಕು, ಆ ಒಂದೇ ಒಂದು ಕೈ ಈ ಕೈಲಿ ಹೋಗಿ 1 hour ಬಿಟ್ಟು ಮನೆ ಅಡುಗೆ ಮನೇಲಿದ್ದರು, ಇಡೀ ದಿನ ನೈಟ್ವರೆಗೂ ಮಾಡಿದ್ದಾರೆ. ಐ ಥಿಂಕ್ ದಟ್ ಏನು ವಿಲ್ ಪವರ್ ಇದೆಯಲ್ಲ, ದಟ್ ವಿಲ್ ಪವರ್ ಆಲ್ವೇಸ್ ಹೆಲ್ಪ್ ಫಾರ್ ಪಾಲಿಟಿಕ್ಸ್, ವಿಲ್ ಪವರ್ ಬೇಕು ಪಾಲಿಟಿಕ್ಸ್. ಎಸ್, ಸೊ ಇನ್ನೂ ಕೂಡ ಅನೇಕ ವಿಚಾರಗಳನ್ನು ಮಾತನಾಡೋದಿದೆ, ಇಬ್ಬರ ಹತ್ರ ಕೂಡ ಮಾತನಾಡಿಸ್ತಾ ಹೋಗೋಣ. ಅದೇ ರೀತಿಯಾಗಿ ಈಗ ಊಟಕ್ಕೆ ಬಂದಿದ್ದಾರೆ ಅವರು, ಮಧ್ಯಾಹ್ನ 2 ಗಂಟೆಯ ಸಮಯ, ಈಗ ಮಧ್ಯಾಹ್ನದ ಊಟದ ನಂತರ ಕೂಡ ಪ್ರಚಾರ ಮತ್ತೆ ಮುಂದುವರಿಯುತ್ತೆ. ಈಗ ಊಟ ಆಗ್ತಾನೆ, ಹಾಗೆ ಇನ್ನೊಂದಷ್ಟು ಮಾತುಕತೆಗಳು ಮುಂದುವರಿಯುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 degree ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.